ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ವಿಶೇಷವಾದಂಥ ಒಂದು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಒಂದು ಆಸ್ಟ್ರಾಲಜಿ ರೆಮಿಡಿ ಕೊಡ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ಬರ್ತಕ್ಕಂಥ ಈ ಕೊನೆಯ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್, ವಿದ್ಯಾರ್ಥಿಗಳಿಗೆ ಯಾವುದೇ ಆ್ಯನ್ಯುವಲ್ ಎಕ್ಸಾಮ್ ಇರ್ಬೋದು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಎಕ್ಸಾಮ್ ಬರುವಾಗ ಫಿಯರ್ನೆಸ್ ಅಂದರೆ ಹೆದರಿಕೆ. ಆನಂತರ ಕೆಲವೊಬ್ಬರಿಗೆ ಎಕ್ಸಾಮ್ ಹಾಲ್ ಒಳಗೆ ಹತ್ತೋದಕ್ಕೆ ಓದಿದ್ದು ಪೂರ ನೆನಪು ಹೋಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ಓದಲಿಕ್ಕೆ ಮನಸ್ಸಿದ್ರೂ ಆಲಸ್ಯ, ಕೆಲವೊಬ್ಬರಿಗೆ ಓದಿನಲ್ಲಿ ಆಸಕ್ತಿ, ಈ ಒಂದು ಈ ಎಕ್ಸಾಮ್ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಫೋಕಸ್ ಮಾಡಲಿಕ್ಕೆ ಆಗುದಿಲ್ಲ. ಫೈನಲ್ ಎಕ್ಸಾಮ್ ಇದೆ, ಮನಸ್ಸಲ್ಲಿದೆ ಏನಾದರೂ ಇದು ಮಾಡ್ಬೇಕಿಲ್ಲ, ಬಟ್ ಆಲಸ್ಯ. ಕೆಲವೊಂದು ಸರ್ತಿ ಟೋಟಲಿ ಒಂದು ಈ ಒಂದು ಎಕ್ಸಾಮ್ಗೆ ಒಂದು ಫೋಕಸ್ ಮಾಡ್ಲಿಕ್ಕೆ ಆಗ್ತದೆ. ಇಂಥದಕ್ಕೆಲ್ಲ ಬೇಕಾಗಿ ಒಂದು ಆ ವಿದ್ಯಾರ್ಥಿಗಳಿಗೆ ಬೇಕಾಗಿ ಒಂದು ಒಳ್ಳೆ ಆಸ್ಟ್ರಾಲಜಿಗೆ, ಜ್ಯೋತಿಷ್ಯದ ಪ್ರಕಾರ ಒಂದು ಪರಿಹಾರವನ್ನು ತಿಳಿಸಿಕೊಡುತ್ತಿದ್ದೇನೆ. ಇದನ್ನು ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಪಡ್ಕೊಂಡ್ರೆ ಇದರಲ್ಲಿ ನಿಮ್ಗೆ ಸಕ್ಸಸ್ ಅಂತೂ ಖಂಡಿತ ಇದೆ. ಅದೇನು ಪರಿಹಾರ ಅಂತ ಹೇಳಿದ್ರೆ, ನಾಲ್ಕು ಬೆಳ್ಳಿಯ ಚೌಕಾಕಾರದ ನಾಲ್ಕು ಬೆಳ್ಳಿಯ ತಗಡು ಪೀಸ್ ಅಂತ ತಗೊಂಡ್ರಿ. ಚೌಕಾಕಾರದ, ಅದಕ್ಕೇನು ವೆಯ್ಟ್ ಗಾತ್ರ ಏನೂ ಇಲ್ಲ, ರೆಕ್ಟ್ಯಾಂಗಲ್ ಆಗಿರ್ಬಾರ್ದು, ಕರೆಕ್ಟ್ ಸ್ಕ್ವೇರ್ ಆಗಿರ್ಬೇಕು. ಚೌಕಾಕಾರದ ಪರಿಶುದ್ಧವಾದ ಬೆಳ್ಳಿಯ ತಗಡು ಅಂತೇಳಿ ಹೇಳ್ಬೋದು. ನಾಲ್ಕು ಪೀಸ್ ತಗೊಂಡು ರಾತ್ರಿ ದಿನ ಒಂದು ಲೋಟದಲ್ಲಿ ನೀರಿಗೆ ಅದನ್ನ ಡಿಪ್ ಮಾಡಿ, ಅಂದ್ರೆ ಮುಳುಗಿಸಿ, ಹಾಗೆ ಮುಚ್ಚಿ ಹಿಡಿದು, ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅದೇ ನೀರನ್ನ ಕುಡಿಸಿ, ಆಯ್ತಾ. ಆ ನಾಲ್ಕು ಬೆಳ್ಳಿ ತಗಡನ್ನು ಅಲ್ಲೇ ಇಟ್ಟು ಪುನಃ ನೀರು ಫಿಲ್ ಮಾಡಿ ಮುಚ್ಚಿ ಹಿಡಿದು, ಆಯ್ತಾ. ಬೆಳಗತ್ತ ಒಮ್ಮೆ ನೀರು ಕುಡಿದ್ರೆ ಅದರದ್ದು, ಆ ನಂತರ ರೀಫಿಲ್ ಮಾಡಿ ನೀರು, ಅದನ್ನ ಸಂಜೆ ಬಂದ ನಂತರ, ನೀವು ಸ್ಕೂಲಿಂದ ಬಂದ ನಂತರ ಪುನಃ ಅದೇ ನೀರನ್ನ ಕುಡಿಯಿರಿ, ಅದಾಯ್ತಾ. ಪುನಃ ರೀಫಿಲ್ ಮಾಡಿ, ಅಂದ್ರೆ ನೈಟ್ ಅಲ್ಲಿ ರೀಫಿಲ್ ಮಾಡಿ ಬೆಳಗತ್ತೆ ಕುಡಿದು, ಇದೇ ತರ ನೀವು ಕಂಟಿನ್ಯೂಷನ್ ಆಗಿ ಈ ನಾಳೆಯಿಂದನೇ ಮಾಡ್ತಾ ಹೋಗಿ ನೋಡಿ. ನಿಮ್ಗೆ ಯಾವ ತರದಲ್ಲಿ ಒಂದು ಫೋಕಸ್ ಬರ್ತದೆ ಓದಿನಲ್ಲಿ, ಎಕ್ಸಾಮ್ ಬಗ್ಗೆ ನಿಮ್ಗೆ ಆ ಫಿಯರ್ನೆಸ್ ಹೇಗೆ ಹೊರಟೋಗುತ್ತೆ, ಮತ್ತೆ ಆ ಓದಿನಲ್ಲಿ ಆಸಕ್ತಿಕ್ಕಿಂತ ಜಾಸ್ತಿ ಫೋಕಸ್ ಹೇಗೆ ಬರ್ತದೆ ಅನ್ನುವಂಥದ್ದನ್ನ ನೀವೇ ತಿಳ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ಇದನ್ನ ಮಾಡಿಕೊಂಡು ಇದರಿಂದ ಒಂದು ಸಕ್ಸಸ್ ಅನ್ನು ಪಡ್ಕೊಳ್ಳಿ ಅಂತ ತಿಳಿಸಿಕೊಡ್ತೀನಿ. ಎಲ್ಲರಿಗೂ ಧನ್ಯವಾದ.